ಪ್ರಿಯಾಂಕನ್ ಮಾತನ್ನು ಕೇಳಿ ನಾನು ಗಾಬರಿ ಆಗಿಬಿಟ್ಟೆ ಸುಹಾಸಿನಿ. ಎಲ್ಲಿ ನಾನು ಬಲವಂತವಾಗಿ ಜೀವನ್ಗೆ ಮದುವೆ ಮಾಡಿಬಿಟ್ಟು ಅಂತ ನನಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರು ಆಯಿತು ಅಂತೀನಿ. ಯಾಕೆಂದರೆ ಪ್ರಿಯಾಂಕಾ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾಳೆ, ಬುದ್ಧಿವಂತೆ, ಜಾಣೆ ಅಂತ. ಆದರೆ ಕೃಷ್ಣವೇಣಿ ವಿಷಯದಲ್ಲಿ ಪ್ರಿಯಾಂಕಾ ನಿನ್ನ ಎಡವು ಬಿಟ್ಟೆಮ್ಮ. ಅದಕ್ಕೆ ಪ್ರಿಯಾಂಕಾ ಅನಿಸಿದ್ದನ್ನ ಪಟ್ ಅಂತ ಹೇಳಿಬಿಡ್ಬಾರ್ದು, ಸ್ವಲ್ಪ ತಡೆದು ಯೋಚನೆ ಮಾಡಿ ಆಮೇಲೆ ಹೇಳಬೇಕು. ಹಾಗೆಲ್ಲೋ ಪಟ್ಟಾಭಿ ಇಲ್ಲಿ ತನಕ ಅವಳು ಹೇಳಿದ ಹಾಗೆ ನಡೀತಿತ್ತಲ್ವಾ? ಮೊದಲನೇ ಸರ್ತಿ ಅವಳ ಲೆಕ್ಕಾಚಾರ ತಪ್ಪಿಡ್ತು. ಓಹೋ, ಎಲ್ರು ಓಹೋ ಅಂತಂದೆ ಯಾಕೆ ಹೇಳಿ? ಪ್ರತಿ ಬಾರಿ ಪ್ರತಿ ಮಾತಲ್ಲೂ ಗೆಲ್ತಿದ್ದ ಚೂಟಿ ಬುದ್ಧಿವಂತ ಪ್ರಿಯಾಂಕಾಗೆ ಮೊದಲು ಬಾರಿ ಸೋಲಾಗಿದೆ. ಆದರೆ ಕಿರುಮಣಿ ಕುಟುಂಬ ತನ್ನ ಪ್ರತಿ ಸೋಲಿನಲ್ಲೂ ಗೆಲುವನ್ನು ಕಾಣುತ್ತೆ, ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೆ. ಸೋಲು ಕೃಷ್ಣವೇಣಿ ಕಾರಣಕ್ಕೆ ಈ ಮನೆಯಲ್ಲಿ ನನಗೆ ಮೊದಲನೇ ಸೋಲು. ಈ ಮನೆಯಲ್ಲಿ ಯಾರು ಗೆದ್ದರೂ ಅದು ಇಡೀ ಮನೆ ಗೆಲುವು, ಯಾರೇ ಸೋತರು ಅದು ಇಡೀ ಮನೆ ಸೋಲು. ಈಗಾಗಿರೋದು ಕೇವಲ ನನ್ನ ಸೋಲು, ನನ್ನ ಸೋಲು. ಗೆಲುವು ಇದು ನಿನ್ ಗೆಲುವು, ನೀನ್ ಗೆದ್ಬಿಟ್ಟೆ ಕೃಷ್ಣ. ಯಾಕೆ ಮದು ಬಾಗ್ಲಲ್ಲೇ ನಿಂತ್ಬಿಟ್ಟೆ? ಆ ಜೀವನ್ ಕೈಲಿ ತಾಳಿ ಕಟ್ಟಿಸ್ಕೊಂಬಂದ್ ನಿಲ್ತೀಯ? ನಾಲ್ಕೈದು ಜನ ಮುತ್ತಿದೀರ್ನ ಕರೆದು ನಿಮ್ಮಿಬ್ರಿಗೂ ಆರತಿ ಮಾಡಿಸ್ತೀನಿ ಅನ್ಕೊಂಡಿದ್ದೆ ಅಲ್ವಾ? ಎಲ್ಲ ಮುಗ್ದೋಯ್ತಲ್ಲ. ನಿನ್ನ ಮನಸಾರೆ ಪ್ರೀತಿಸಿ ನಾಟಕ ಮಾಡಿದ ಮಹಾನುಭಾವ ಜೀವನ್ ಸರಿಯಾಗಿ ಕೈ ಕೊಟ್ನಲ್ಲ. ಆ ನಿನ್ನ ಕನಸುಗಳಿಗೆ ಕೊಳ್ಳಿ ಇಟ್ಟವನ ನೆನಪುಗಳಿಗೆ ನೀನೇ ನಿನ್ ಕೈಯಾರ ಬೆಂಕಿ ಇಡ್ಬೇಕು. ಬಾ. ನನ್ನ ಮಗಳ ಜೀವನ ನಾ ಹಾಳು ಮಾಡಿ ಪಾಪ ಏನೋ.